ಸಂಪೂರ್ಣ ರಾಮಾಯಣದಲ್ಲಿ ಯಾವ ರೀತಿ ರಾಮನ್ನ ಪೂಜೆ ಮಾಡ್ತಾರೆ, ನಾನು ಕೂಡ ಒಬ್ಬ ಹನುಮಂತನಾಗಿ ನಿಮ್ಮ ಜೊತೆ ನಿಂತು ನಾನು ಈ ಒಂದು ಸರ್ಕಾರದಲ್ಲಿ ಕೆಲಸ ಮಾಡ್ತೀನಿ ಸರ್. ಯಾವುದೇ ರೀತಿ ತಾವು ಎದುರಕ್ಕೆ ಹೋಗಬೇಡಿ, ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಒಬ್ಬ ಹನುಮ ಹೇಗಿರ್ತಾನೆ ಆ ಜೊತೆಯಲ್ಲಿ ನಿಂತಿದೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಿ ಜನತೆಯ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಕರೆದು ಇಲ್ಲಿ ಮಾತನಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಂತ ಜಿಲ್ಲಾ ಆಡಳಿತಕ್ಕೆ ಮತ್ತೆ ತಾಲೂಕಿನ ಜನತೆಗೆ ಋಣಿಯಾಗಿರ್ತೀನಿ. ಕೊನೆಯವರೆಗೂ ಕೂಡ ಈ ತಾಲೂಕಿನಲ್ಲಿ ಜನತೆಯ ಆಶೀರ್ವಾದದಿಂದ ನಾನು ಈ ಕ್ಷೇತ್ರದಲ್ಲೇ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬಹಳ ಜನ ಹೇಳ್ತಾರೆ ಈ ಕ್ಷೇತ್ರದಲ್ಲಿ ಮುಂದಿನ ಶಾಸಕರು ಇದ್ರ ಜನರಲ್ ಆಗೋಯ್ತದೆ, ಎಸ್ ಟಿ ರಿಸರ್ವೇಶನ್ ಇರಲ್ಲ, ಅವ್ರು ಬೇರೆ ಕಡೆ ಹೋಯ್ತಾರೆ, ಹೊರಗಡೆ ಹೋಯ್ತಾರೆ ಅಂತ ಭಾಳಷ್ಟು ಮಾತುಗಳನ್ನ ಹೇಳ್ತದೆ. ಮನೆ ಮುಖ್ಯಮಂತ್ರಿಗಳ ಆಶೀರ್ವಾದ ಇರೋವರೆಗೂ, ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ಕೂಡ ಈ ತಾಲೂಕಲ್ಲಿ ನಿಮ್ ಸೇವೆ ಮಾಡ್ತಕ್ಕಂಥ ಅವಕಾಶ ಖಂಡಿತವಾಗ್ಲೂ ಕೊನೆ ಉಸಿರೋವರೆಗೂ ಕೂಡ ನಿಮ್ ಸೇವೆಯನ್ನ ಮಾಡ್ತೀನಿ ಹೊರತು ಬೇರೆ ಕ್ಷೇತ್ರಕ್ಕೆ ಹೋಗತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಈ ಮುಂಬರ್ತಕ್ಕಂಥ ಏನು 3 ವರ್ಷಗಳ ಏನ್ ಮಾನ್ಯ ಮುಖ್ಯಮಂತ್ರಿಗಳು ಇರ್ತಾರೆ, ಹೆಚ್ಚಿನ ರೀತಿ ಅನುದಾನವನ್ನ ತಂದು ಈ ತಾಲೂಕಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ. ತಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿ ಅನುದಾನವನ್ನ ಕೊಡಬೇಕು. ನಿಮ್ಮ ಮೇಲೆ ಬಹಳ ಅಭಿಮಾನ ಪ್ರೀತಿಯನ್ನ ಇಟ್ಕೊಂಡು ನಮ್ಮ ತಾಲೂಕಿನ ಜನತೆ ಬಹಳ ನಂಬಿಕೆಯನ್ನ ಇಟ್ಕೊಂಡಿದ್ದೀರಿ. ನೀವು ಬಿಟ್ರೆ ಇನ್ಯಾರು ಕೂಡ ಈ ತಾಲೂಕಿಗೆ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಮುಂಬರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಅಷ್ಟಾಗಿ ಕಿವಿ ಕೊಡಲ್ಲ. ತಾವು ನಮ್ಮ ಮೈಸೂರು ಜಿಲ್ಲೆಯವರು ಇರೋದ್ರಿಂದ ಈ ತಾಲೂಕಿನ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ನೋಡ್ಕೊಂಡಿದ್ದೀರಿ. ನಮ್ಮ ತಂದೆಯವರು ತೀರಿದ ತಕ್ಷಣ ಯಾರು ಕೂಡ ನಮಗೆ ಅವತ್ತು ನಮಗೆ ಅನ್ಯಾಯ ಆಯಿತು ಆ ಸಂದರ್ಭದಲ್ಲಿ ನಮಗೆ ಆ ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಹಾಕಿದ ಸಂದರ್ಭದಲ್ಲಿ ನಮಗೆ ಬೆನ್ನೆಲುವಾಗಿ ನಿಂತು ನನಗೆ ಒಬ್ಬ ಶಾಸಕನಾಗಕ್ಕೆ ತಾವು ಆಶೀರ್ವಾದನ ಮಾಡಿದ್ದೀರಿ ಸರ್, ನಿಮ್ಮನ್ನ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೀನಿ.